ನಟನ ಜೀವನ ಸುಖದ ಸುಪ್ಪತ್ತಿಗೆಯಲ್ಲ. ಆತನಿಗೆ ಇಷ್ಟ ಇರಲಿ ಇಷ್ಟ ಇಲ್ಲದೇ ಇರಲಿ, ಆತನನ್ನ ಅನೇಕರು ಮಾದರಿಯಾಗಿ ಸ್ವೀಕರಿಸ್ತಾರೆ. ಹಾಗಾಗಿ ಸ್ಟಾರ್ ಆದವನು ಅತ್ಯಂತ ಕೇರ್ಫುಲ್ ಆಗಿ ಹೆಜ್ಜೆ ಇಡಬೇಕು. ಈ ವಿಚಾರದಲ್ಲಿ ಗೋಲ್ಡನ್ ಸ್ಟಾರ್ ಗಣೇಶ್ ಅತ್ಯಂತ ಕೇರ್ಫುಲ್ಲಾಗಿಯೇ ಇದ್ದಾರೆ. ಆದರೆ ಆತನ ಕುಟುಂಬದ ವಿವಾದಗಳು ಮಾತ್ರ ಬೆನ್ನು ಬಿಡದ ಬೇತಾಳನಂತೆ ಕಾಡ್ತಾನೆ ಇದೆ. ನಟ ಗಣೇಶ್ ನೆಲಮಂಗಲದ ಬಳಿಯ ಅಡಕಮಾರ್ನಹಳ್ಳಿಯ ಕೆಳಮಧ್ಯಮ ವರ್ಗದಿಂದ ಬಂದಿದ್ದರು. ಇಂಥ ವ್ಯಕ್ತಿ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ಪಟ್ಟಕ್ಕೆ ಏರ್ತಿದ್ದಂತೆ ಇವರ ಸುತ್ತ ಅನೇಕ ಗಾಸಿಪ್ಗಳು ಹಬ್ಬತೊಡಗಿದ್ವು. ಗಣೇಶ್ ಅಪ್ಪ ಅಮ್ಮನನ್ನ ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ಅಂತ ಕೆಲವರು ಮಾತಾಡಿಕೊಳ್ಳತೊಡಗಿದ್ರು. ಮದುವೆ ಆದ ನಂತರ ಮನೆಯನ್ನೇ ಮರೆತು ಬಿಟ್ಟಿದ್ದಾರೆ ಅಂತ ಗಾಳಿ ಸುದ್ದಿ ಹಬ್ಬಿಸತೊಡಗಿದ್ರು. ಇಂಥ ಸುದ್ದಿಗಳ ಬಗ್ಗೆ ಹೆಚ್ಚು ತಲೆಕೆಡಿಸಿಕೊಳ್ಳದ ಗಣೇಶ್ ತಮ್ಮ ಪಾಡಿಗೆ ತಾವು ನಟನೆಯಲ್ಲಿ ಇನ್ವಾಲ್ವ್ ಆಗಿದ್ರು. ಕಿಶನ್ ನೇಪಾಳ ಹಾಗೂ ಭಾರತದ ಗಡಿಭಾಗದ ಹಳ್ಳಿಯಿಂದ ಬಂದಿದ್ದ ಒಬ್ಬ ಗೂರ್ಖಾ. ಕಿಶನ್ ಬಳ್ಳಾರಿ ಮೂಲದ ಒಕ್ಕಲಿಗರ ಹುಡುಗಿಯನ್ನ ಮದುವೆಯಾಗಿದ್ರು. ಇಂಥ ಕಿಶನ್ಗೆ ಮೂವರು ಪುತ್ರರು ಹಾಗೂ ಓರ್ವ ಪುತ್ರಿ. ನಟ ಗಣೇಶ್ಗೆ ಮಹೇಶ್ ಉಮೇಶ್ ಅನ್ನೋ ಇಬ್ಬರು ತಮ್ಮಂದಿರು ಹಾಗೂ ಒಬ್ಬ ತಂಗಿ ಇದ್ದಾಳೆ. ಸ್ಟಾರ್ ಆದ ನಂತರ ಗಣೇಶ್ ಇವರಿಗಾಗಿ ಅಡಕಮಾರ್ನಹಳ್ಳಿಯಲ್ಲಿ ಒಂದು ಬಂಗಲೆ ಕಟ್ಟಿಸಿಕೊಟ್ಟಿದ್ದಾರೆ. ಇವರೆಲ್ಲ ಅಡಕಮಾರ್ನಹಳ್ಳಿಯ ಬಂಗಲೆಯಲ್ಲೇ ವಾಸವಾಗಿದ್ದಾರೆ. ಮನೆಯವರಿಗಾಗಿ ಅಡಕಮಾರನಹಳ್ಳಿಯಲ್ಲಿ ಬಂಗಲೆ ಕಟ್ಟಿಸಿಕೊಟ್ಟಿದ್ದ ನಟ ಗಣೇಶ್ ತಮ್ಮ ಮಹೇಶ್ಗಾಗಿ ಎಂಟಿಆರ್ ಡಿಸ್ಟ್ರಿಬ್ಯೂಷನ್ ಏಜೆನ್ಸಿ ಕೊಡಿಸಿದ್ರು. ಮಹೇಶ್ ಅಲ್ಲದೆ ಕಿರಿಯ ತಮ್ಮ ಉಮೇಶ್ ಕೂಡ ಎಂಟಿಆರ್ ಡಿಸ್ಟ್ರಿಬ್ಯೂಷನ್ ಮಾಡಿಕೊಂಡು ಆರಾಮಾಗಿ ಜೀವನ ಸಾಗಿಸುತ್ತಿದ್ರು. ಆದರೆ ಎಡವಟ್ಟಾಗಿದ್ದು ಮಹೇಶ್ನ ಸಿನಿಮಾ ಹುಚ್ಚಿನಿಂದ. ಅಣ್ಣನಂತೆ ತಾನೂ ನಟನ ಆಗಬೇಕು ಅಂತ ಕನಸು ಕಂಡಿದ್ದ ಮಹೇಶ್ ಅದಕ್ಕಾಗಿ ಶತ ಪ್ರಯತ್ನ ಮಾಡತೊಡಗಿದ. ಏಕೈಕ ಆಸ್ತಿ ಅಂದ್ರೆ ಗೋಲ್ಡನ್ ಸ್ಟಾರ್ ಗಣೇಶ್ ತಮ್ಮ ಅನ್ನೋ ಹೆಸರು ಮಾತ್ರವೇ. ಒಂದು ಹಂತದಲ್ಲಿ ಇದು ವರ್ಕೌಟ್ ಆಗಿತ್ತು. ತಾಜ್ಮಹಲ್ ಖ್ಯಾತಿಯ ಚಂದ್ರು ನಿರ್ದೇಶನದ ಪ್ರೇಮ್ ಕಹಾನಿಗೆ ಮಹೇಶನೇ ಹೀರೋ ಆಗ್ಬೇಕಿತ್ತು. ಆದ್ರೆ ಅದೇನಾಯ್ತೋ ಏನೋ, ನಂತರ ಮಹೇಶ್ ಜಾಗಕ್ಕೆ ನಟ ಅಜಯ್ ಬಂದು ಕೂತಿದ್ದ. ಮಹೇಶ್ಗೆ ಪ್ರೇಮ್ ಕಹಾನಿಗಿಂತಲೂ ಹೆಚ್ಚು ನಿರಾಶೆ ಉಂಟು ಮಾಡಿದ್ದು ಅಲೆಮಾರಿ ಚಿತ್ರ. ಪ್ರೇಮ್ರ ಅಸಿಸ್ಟೆಂಟ್ ಆಗಿದ್ದ ಸಂತು ನಿರ್ದೇಶನದ ಈ ಚಿತ್ರಕ್ಕೆ ಒಂದು ಮಹೇಶೇ ಹೀರೋ ಅಂತ ಫಿಕ್ಸ್ ಆಗಿತ್ತು. ಚಿತ್ರಕ್ಕೆ ಅರ್ಜುನ್ ಸಂಗೀತ ನೀಡಿದ್ರೆ ಡೈಲಾಗ್ ಬರೆಯಲು ಸವಾರಿ ಖ್ಯಾತಿಯ ಮಂಜು ಮಾಂಡವ್ಯ ಅವರನ್ನ ಕೊತ್ತು ಮಾಡಲಾಗಿತ್ತು. ಆದ್ರೆ ಚಿತ್ರ ಇನ್ನೂ ಆರಂಭವಾಗೋದಕ್ಕೆ ಮೊದಲೇ ನಿರ್ಮಾಪಕರು ಕಿತ್ತಾಡಿಕೊಂಡು ದೂರವಾದ್ರು. ನಂತರ ಬಿ ಕೆ ಶ್ರೀನಿವಾಸ್ ಚಿತ್ರದ ನಿರ್ಮಾಪಕರಾದ್ರು. ಅವರು ಗೋಲ್ಡನ್ ಸ್ಟಾರ್ ತಮ್ಮ ಮಹೇಶ್ನನ್ನ ಬದಲಾಯಿಸಿ ನಟ ಲೂಸ್ ಮಾದನನ್ನ ಹೀರೋ ಆಗಿ ಮಾಡಿಕೊಂಡು ಶೂಟಿಂಗ್ ನಡೆಸಿದ್ರು. ಹೀಗಾಗಿ ಅಣ್ಣನಂತೆ ಹೀರೋ ಆಗ್ಬೇಕು ಅನ್ನೋ ಮಹೇಶ್ ಕನಸು ಕೈಗೂಡಲೇ ಇಲ್ಲ. ಇದರಿಂದ ಮಹೇಶ್ ತೀವ್ರ ನಿರಾಶೆಗೆ ಗುರಿಯಾದ್ರು. ಇನ್ನೊಂದೆಡೆ ಈತನ ಖಾಸಗಿ ಲೈಫ್ ಕೂಡ ಇದೀಗ ಹಳಿ ತಪ್ಪಿದೆ. ಮದುವೆ ಇನ್ನೆರಡು ದಿನ ಇದೆ ಅನ್ನುವಾಗ್ಲೇ ಮಹೇಶ್ ಯಾರಿಗೂ ಹೇಳದೆ ಕೇಳದೆ ಎಸ್ಕೇಪ್ ಆಗಿದ್ದಾನೆ. ನಟ ಗಣೇಶ್ ತಮ್ಮನ ಲವ್ ಸ್ಟೋರಿ ಏನು? ಈತನ ಮದುವೆ ಮುರಿದು ಬಿದ್ದಿರೋದು ಯಾಕೆ? ಇದರ ಹಿಂದಿನ ಕಥೆ ಏನು? ಇದರ ಬಗ್ಗೆ ನಟ ಗಣೇಶ್ ಏನು ಹೇಳ್ತಾರೆ ಅನ್ನೋದನ್ನು ತಿಳಿಯೋಣ ಸಣ್ಣ ವಿರಾಮದ ನಂತರ.